ನಮ್ಗೆ ಒಂದೊತ್ತು ಸ್ವಲ್ಪ ಊಟ ಕಮ್ಮಿ ಆದರೂ ಮೆಡಿಸನ್ ಭಾಳ ಮುಖ್ಯವಾದ್ದು. ಊಟ ಇಲ್ದ್ರೆ ಸ್ವಲ್ಪ ತಡ್ಕೊಬೋದು, ಆದರೆ ಆರೋಗ್ಯನೇ ಕೆಟ್ಟೋದ್ರೆ ಭಾಳ ತೊಂದರೆ ಆಗುತ್ತೆ, ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಲಾದಷ್ಟು ಇಲ್ಲಿಗೆ ಮೆಡಿಸಿನ್ಸ್ ಅನ್ನ ಕೂಡ ತಂದುಕೊಡ್ಬೋದು. ಮೆಡಿಸಿನ್ಸು, ಬ್ಯಾಂಡೇಜು, ಗ್ಲೂಕೋಸು, ಒಂದೇ ಒಂದು ಮಾತ್ರೆ, ಒಂದು ತಲೆನೋವಿನ ಮಾತ್ರೆ ತಗೋಬೇಕಂದ್ರೆ 5 ರೂಪಾಯಿ ಬೇಕು ನಿಮಗೆ. ಆದ್ದರಿಂದ ಇಂಥ ಇಷ್ಟು ಜನಕ್ಕೆಲ್ಲ ಎಷ್ಟು ಡೈಲಿ ಮೆಡಿಸಿನ್ಸ್ ಬೇಕಾಗುತ್ತೆ ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯವಾದ ಮಾತು. ಮೆಡಿಸನ್ನು ತುಂಬ ಅಗತ್ಯವಿದೆ ಇಲ್ಲಿ. ನೀವು ಎಲ್ಲಿಂದ ಬರ್ತೀರೋ ಗೊತ್ತಿಲ್ಲ, ಒಂದೇ ಒಂದು ಸಲ ವಿಸಿಟ್ ಕೊಡಿ. 130 ಜನ ಇದ್ದೀವಿ, 130 ಜನಕ್ಕೆ ಒಬ್ಬೊಬ್ಬರು ಒಂದೊಂದು ಕಾಯಿಲೆ ಇದೆ. ನಮ್ಮ ಆಸೆ ಕೇಳು ತಂದೆ, ಬ್ಯಾರೇದೇನೇ ಇರಲಿ, ಬಂದು ಒಳ್ಳೆ ಬಾಳು ಕೊಡು, ನಮಗೂ ನೆಮ್ಮದಿ ಸಿಗಲಿ. ಅಥವಾ ಮೆಡಿಸಿನ್ಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು ತಂದ್ಕೊಡ್ಬೋದು. ಕೊನೆ ಪಕ್ಷ ನಿಮ್ ಕೈಲಿ ತಂದ್ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ದಯವಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರತಕ್ಕಂತ ದೇವರ ಮಕ್ಕಳಿಗಾಗಿ 1 ರೂಪಾಯಿಯನ್ನ ಡೊನೇಟ್ ಮಾಡಿ. ನೀವು ಕೊಡುವಂತ ಒಂದೇ 1 ರೂಪಾಯಿಯಿಂದ ಇಲ್ಲಿರ್ತಕ್ಕಂತ 130 ಜನರು ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ ಅಂದ್ರೆ ಯಾಕೆ ಕೊಡಬಾರ್ದು? ದಯವಿಟ್ಟು 1 ರೂಪಾಯಿನ ಡೊನೇಟ್ ಮಾಡಿ. ನೀವು 1 ರೂಪಾಯಿ ಕೊಟ್ಟರೆ ಇಲ್ಲಿ ಎಷ್ಟೋ ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ನೆಮ್ಮದಿಯಾಗಿ ಮಲಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಸಿಗರೇಟ್ ಹೊಡೆದೋ, ಬೀಡಿ ಸೇದಿನೋ, ಅಥವಾ ಬೇಡದಿರೋ ದುರ್ಚಟಗಳ ಮಾಡಿ ಕಳೆಯುವಂಥ ಹಣದಲ್ಲಿ ಒಂದೇ 1 ರೂಪಾಯಿಯನ್ನು ಇಲ್ಲಿಗೆ ಡೊನೇಟ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ. ಯಾರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಶೇರ್ ಮಾಡಿ. ನಿಮ್ಮ ಕೈಲಾಗೋ ಅಷ್ಟು ಮೆಡಿಸಿನ್ಸ್ ಆಗಿರ್ಬೋದು, ರೇಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕೈಲಾದರೆ ಹಾಲಾಗಿರ್ಬೋದು, ಏನಾದರೂ ಪರವಾಗಿಲ್ಲ, ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ನೀವು ತಂದು ಕೊಡ್ತೀರಾ ಅಂತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.